ಬ್ಯಾಕ್ ಟು ಬ್ಯಾಕ್ ಮಂಡ್ಯಕ್ಕೆ ವಿಸಿಟ್ ಕೊಡ್ತಾ ಇದ್ದೀರಿ ಮೇಡಮ್, ಚುನಾವಣೆ ಕೂಡ ಸಮೀಪ ಆಗ್ತಾ ಇದೆ, ಪ್ರವಾಸದ ಉದ್ದೇಶ ಏನು? ನೋಡಿ, ಪಾರ್ಲಿಮೆಂಟ್ ಅಧಿವೇಶನ ಇದ್ದಾಗ ಏನಕ್ಕೆ ಮಂಡ್ಯ ಬಂದಿಲ್ಲ ಅಂತ ಕೇಳ್ತೀರಾ, ಮಂಡ್ಯಕ್ಕೆ ಬಂದ್ರೆ ಏನಕ್ಕೆ ಬರ್ತಾ ಇದ್ದೀರಾ ಅಂತ ಕೇಳ್ತೀರಾ. ಇದಕ್ಕೆ ನಾನು ಏನು ಆನ್ಸರ್ ಮಾಡ್ಲಿ ಹೇಳಿ? ಇಲ್ಲ, ಅಗತ್ಯವಿದ್ದಾಗೆಲ್ಲ ನಾನು ಬರ್ತಾ ಇದ್ದೀನಿ. ನನ್ನ ಕೆಲಸ, ನನ್ನ ಏನೇನು ಕಾರ್ಯಕ್ರಮಗಳು, ನನ್ನನ್ನು ಆಹ್ವಾನಿಸೋ ಕಾರ್ಯಕ್ರಮ ಅಥವಾ ಏನಾದರೂ ಉದ್ಘಾಟನೆ, ಕೇಂದ್ರ ಸರ್ಕಾರದ ಯೋಜನೆಗಳ ಉದ್ಘಾಟನೆ ಇಂಥದಕ್ಕೆಲ್ಲ ನಾನು ಬರ್ತಾನೆ ಇದ್ದೀನಿ. ಈಗ ಪಾರ್ಲಿಮೆಂಟ್ ಇಲ್ಲ, ಕಮಿಟಿ ಮೀಟಿಂಗ್ಸ್ ಇಲ್ಲ, ಅಲ್ಲೆಲ್ಲ ಈಗ ಎಲೆಕ್ಷನ್ ವಿಚಾರವಾಗಿ ಅಲ್ಲಿ ಏನು ಇದು ಯಾವುದೂ ಇಲ್ಲ. ಸೊ ಹಾಗಾಗಿ ಮಂಡ್ಯದಲ್ಲಿ ಕಾರ್ಯಕ್ರಮಗಳು ಖಂಡಿತ ಈ ಟೈಮಲ್ಲಿ ಆದಷ್ಟು. ಇನ್ನೊಂದು ಉದ್ದೇಶ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಇನ್ನೇನು ನಮ್ಮ ಎಂ ಪಿ ಟರ್ಮು, ಎಲ್ಲ ಲೋಕಸಭಾ ಟರ್ಮು ಮುಗೀತಾ ಬರುತ್ತೆ. ಅಷ್ಟರೊಳಗೆ ನಾವು ಇಷ್ಟು ವರ್ಷಗಳು ಈಗ ಎಂ ಪಿ ಲಾಡ್ಸನ್ನು ಒಂದು ಫಂಡ್ಸು ಅದನ್ನು ಯೂಟಿಲೈಸ್ ಮಾಡೋದು ಇದನ್ನೆಲ್ಲ ಒಂದು ಹಂತಕ್ಕೆ ನಾವು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಒಂದು ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಮೇಲೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಫಂಡು. ಸೊ ಅದನ್ನು ಆದಷ್ಟು ಬಳಸಿ ಆ ಕೆಲಸಗಳಿಗೆ ಒಂದು ಚಾಲನೆ ಕೊಟ್ಟರೆ ಅಟ್ಲೀಸ್ಟ್ ಅದು ಉಪಯೋಗಕ್ಕೆ ಬರುತ್ತೆ, ಜನಕ್ಕೂ ಅದನ್ನು ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದೆ. ಅದು ಅದು ಕೋರ್ ಕಮಿಟಿ ನೀವು ಹೇಳೋದು ಪಾರ್ಲಿಮೆಂಟ್ರಿ. ಹಾಂ, ಹೌದೌದು, ಅದು ನಡೀತಾ ಇದೆ. ಬಟ್ ಅದು ಲೀಡರ್ಸ್ ಅವರು ಕೂತ್ಕೊಂಡು ಏನೇನು ಚರ್ಚೆ ಮಾಡ್ತಾರೆ. ನೋಡಿ, ಈಗ ಪಕ್ಷದಿಂದ ಅಧಿಕೃತವಾಗಿ ಅವರೇ ಅನೌನ್ಸ್ ಮಾಡ್ತಾರೆ, ಅವರು ನಮಗೂ ಏನು ಫಸ್ಟೇ ಡೈರೆಕ್ಷನ್ ಕೊಡೋದಿಲ್ಲ ಅಥವಾ ನಿಮಗೆ ಆಗಿದೆ ಇದನ್ನು ನೀವು ಯಾರಿಗೂ ಹೇಳಬೇಡಿ ಅನ್ನೋಂಥ ಮಾತನ್ನು ಯಾರೂ ಹೇಳಲ್ಲ. ಬಿ ಜೆ ಪಿ ಪಕ್ಷ ಅಂದರೆ ಅದೊಂದು ಶಿಸ್ತಿನ ಪಕ್ಷ, ಒಂದು ನಿಯಮಗಳು ಅದೇನೇನು ಇರ್ತವೋ ಅದನ್ನು ಫಾಲೋ ಮಾಡಿಕೊಂಡೇ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಹಾಕೋದು. ಸೊ ಟಿಕೆಟ್ನ ಅವರು ಘೋಷಣೆ ಮಾಡೋವರೆಗೂ ನಾವು ಯಾರು ಆ ರೀತಿ ಇದನ್ನು ಮಾಡಿ ಫೈನಲೈಸ್ ಮಾಡ್ಕೊಳ್ಳೋ ಒಂದು ಪ್ರಶ್ನೆನೇ ಇಲ್ಲ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ಓಪನ್ ಆಗಿ, ಅವರು ಅನೌನ್ಸ್ ಮಾಡೋವರೆಗೂ ನಥಿಂಗ್ ಇಸ್ ಫೈನಲೈಸ್ಡ್. ಅವ್ರು ಫೈನಲಿ ಅವ್ರ ಲಿಸ್ಟ್ ಆದ್ಮೇಲೆ ಅವ್ರು ಅನೌನ್ಸ್ ಮಾಡ್ತಾರೆ. ನನ್ನ ವಿಶ್ವಾಸ ನಂದು, ಅದು ನನಗೆ ಸಂಬಂಧಪಟ್ಟಿದ್ದು. ಬಟ್ ಪಕ್ಷದಿಂದ ಬರೋ ಅನೌನ್ಸ್ಮೆಂಟ್ ಅವ್ರು ತಾನೇ ಮಾಡಬೇಕು, ನಾನು ಹೆಂಗೆ ಮಾಡೋಕ್ಕಾಗತ್ತೆ, ನಾನು ಹೆಂಗೆ ಹೇಳೋಕ್ಕಾಗತ್ತೆ. ನನಗೆ ವಿಶ್ವಾಸ ಇದೆ, 100 ಅಲ್ಲ 500% ನನ್ನ ವಿಶ್ವಾಸ, ನನ್ನ ಕಾನ್ಫಿಡೆನ್ಸ್ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.